ಮೂರು ಬೋರ್ ಹಾಕಕ್ಕೆ ಎಷ್ಟು ಖರ್ಚು ಮಾಡಿದ್ರಿ? ಮೂರು ಬೋರ್ ಸುಮಾರು 1 ಲಕ್ಷ ರೂಪಾಯಿ ಖರ್ಚಾಗಿದೆ. ಈಗ ಈ ಬೋರ್ ನ ನೀರು ಹೆಂಗ್ ಬಂತು? ಈಗ 264 ಫುಟ್ಗೆ ಒಂದು 1.5 ಇಂಚ್ ಕಿತ್ತಿತ್ತು. ಹೆಂಗ್ ಬಂತು? ಆಮೇಲೆ ಸಂಕಲ್ಪ ರೂರಲ್ ಡೆವಲಪ್ಮೆಂಟ್ ನವರು ಬೋರ್ವೆಲ್ ರೀಚಾರ್ಜ್ ಅಂತ ಒಂದು ಸ್ಕೀಮ್ ಅವರಿಗೆ ನಮಗೆ ಮಾಡಿಕೊಟ್ಟಿದ್ದಾರೆ. ಅದು ಮಾಡಿಕೊಟ್ಟಿದ್ದಾರೆ, ನೀರು ನಿಂತು ಅನುಕೂಲ ಆಗಿದೆ. ಅದರಿಂದ ಇವಾಗ ಸುಮಾರು ಒಂದು 1.5 ಇಂಚ್ ನೀರು ಬರ್ತಾ ಇದೆ. ಎಷ್ಟು ಖರ್ಚು ಮಾಡಿದ್ರಿ ಈ ಬೋರ್ವೆಲ್ ರೀಚಾರ್ಜ್ ಮಾಡಲಿಕ್ಕೆ? ಇದು ಸುಮಾರು ಒಂದು 30-35 ಸಾವಿರ ರೂಪಾಯಿ ಖರ್ಚಾಗಿದೆ. ಓಕೆ, ಅನುಕೂಲ ಆಗಿದೆ ಇದು. ಈಗ ಒಂದು ಸುಮಾರು 1.5 ಇಂಚ್ ಕಟ್ಟಿ ನೀವು ನೀರು ಬರ್ತಾ ಇದೆ. ಈಗ ಬೋರ್ ಹಾಕಿದ್ರಲ್ಲ ಅವಾಗ ಎಷ್ಟು ಖರ್ಚು ಮಾಡಿದ್ರಿ? ಮೂರು ಬೋರ್ ಹಾಕಕ್ಕೆ ಎಷ್ಟು ಖರ್ಚು ಮಾಡಿದ್ರಿ? 1 ಲಕ್ಷ ರೂಪಾಯಿ ಖರ್ಚಾಗಿದೆ ಮೂರು ಬೋರ್ ಹಾಕಲಿಕ್ಕೆ. ಗ್ಯಾರಂಟಿ ಇಲ್ಲ? ಇಲ್ಲ, ಅದು ಗ್ಯಾರಂಟಿ ಇಲ್ಲ. 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ಗ್ಯಾರಂಟಿ ಇಲ್ಲ. ಇದು 30-35 ಸಾವಿರ ರೂಪಾಯಿದಾಗೆ ನಮಗೆ ಒಂದು 2-2.5 ಇಂಚ್ ನೀರು ಬರ್ತಾ ಇದೆ. ಸುಮಾರು ನಮ್ಮ 4 ಎಕರೆ ಜಮೀನು ಇದೆ, ನಮ್ಮ ಹೊಲಕ್ಕೆ ಆಗ್ತಾ ಇದೆ. ನಿಮ್ಮ ಬೇರೆ ಊರಿನ ನಿಮ್ಮ ಊರಿನವರೆಲ್ಲ ಬಂದು ನೋಡಿದಾರೆ? ಇದು ನೋಡಿದ್ದಾರೆ ಮತ್ತೆ ಒಳ್ಳೆಯದನ್ನು ಮಾಡ್ಲಿಕ್ಕೆ ಅವರು ರೈತರು ಇದನ್ನ ಮಾಡ್ಕೊಂಡಿದ್ದಾರೆ. ನಮ್ದು ನೋಡಿ, ಇಂಥ ಬರಗಾಲ ಬಿದ್ದರೂ 2.5 ಇಂಚ್ ನೀರು ಬರ್ತಾ ಇದೆ. ನಮ್ದು ಸಂಕಲ್ಪ ಸಂಸ್ಥೆ ಅವ್ರಿಗೆ ಏನು ಹೇಳ್ತೀರಿ ಈ ವಿಷಯದ ಬಗ್ಗೆ? ಇದರೊಳಗೆ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀವಿ. ಸಂಕಲ್ಪ ರೂರಲ್ ಡೆವಲಪ್ಮೆಂಟ್ನವರಿಗೆ, ಎಲ್ಲ ಸಿಬ್ಬಂದಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀವಿ. ಇಂಥ ಸ್ಕೀಮನ್ನು ಮತ್ತು ಪ್ರತಿಯೊಬ್ಬ ರೈತರಿಗೂ ಮುಟ್ಟುವಂಗೆ ಮಾಡಲಿ ಅವರು ಅಂತೇಳಿ ನಾವೊಂದು